ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಯಾರು ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರೋ, ಫಸ್ಟಿಂದ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ. ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಾನಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ಇಷ್ಟಪಟ್ಟು ನೋಡಿ ಲೈಕ್ ಕೊಟ್ಟಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿದಿನ ನಿಮ್ಗೆ ಇಷ್ಟ ಆಗೋ ರೆಸಿಪಿ ಮತ್ತು ವ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಇವತ್ತು ಈ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಕಾರಣ, ನಮ್ಮ ಮನೆಗೆ ಒಬ್ಬರು ಹೊಸ ಅತಿಥಿ ಬಂದಿದ್ದಾರೆ. ಯಾರು ಅಂತ ನೀವೇ ನೋಡಿ ಫ್ರೆಂಡ್ಸ್. ನೋಡಿ, ಎಂಟ್ರಿ ಕೊಡ್ತಿದ್ದಾರೆ ಒಳಗಡೆ. ಅವ್ರಿಗೆ ಹತ್ತೋದಿಕ್ಕೆ ಆಗ್ತಾ ಇಲ್ಲ, ಆದರೂ ಬರ್ತಿದ್ದಾರೆ. ನೋಡಿ, ಇವರೇ ಹೊಸ ಅತಿಥಿ. ನನ್ನ ಮಗನ ಫ್ರೆಂಡ್ ಮನೆಗೆ ತಂದಿದ್ರು, ಅದು ಫಸ್ಟ್ ಡೇ ನಮ್ಮ ಮನೆಗೆ ಬಂದಿತ್ತು. ಇವತ್ತು ಪೂರ್ತಿ ನಾವು ಇದ್ರ ಜೊತೆನೆ ಟೈಮ್ ಪಾಸ್ ಮಾಡಿದ್ವಿ. ತುಂಬಾ ಆಟ ಆಡ್ತಿತ್ತು ಮನೆಯಲ್ಲೆಲ್ಲ. ನಾನು ನನ್ನ ಮಗ ಅಂತೂ ತುಂಬಾ ಖುಷಿಪಟ್ವಿ. ನೀವೇ ನೋಡಿ ಎಷ್ಟು ತೀಟೆ ಮಾಡ್ತಾ ಇದೆ ಅಂತ. ನನ್ನ ಮಗಂಗಂತೂ ತುಂಬಾ ಇಷ್ಟ ಚಿಕ್ಕ ಮರಿ ಕಂಡ್ರೆ, ಯಾಕಂದರೆ ನಮ್ಮ ಮನೇಲಿ ಕೂಡ ಲಕ್ಕಿನ ಸಾಕಿದ್ದೀವಿ, ಹಾಗಾಗಿ ನಮಗೆ ಎಲ್ಲ ತುಂಬ ಇಷ್ಟ. ಒಂದು ನಿಮಿಷ ಸುಮ್ಮನೆ ಕೂರ್ತಾ ಇರಲಿಲ್ಲ. ಇವತ್ತು ಪೂರ್ತಿ ನಾವು ಇದ್ರ ಜೊತೆನೇ ಆಟ ಆಡಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮಗಂತೂ ಇವತ್ತು ಸಂಜೆವರೆಗೂ ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಗೊತ್ತಾಗಲಿಲ್ಲ. ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ನಮ್ಮ ಜೊತೆ ಆಟ ಆಡ್ತಿತ್ತು. ನನ್ನ ಮಗನ ತೊಡೆ ಮೇಲೆ ಮಲಗಿದೆ ನೋಡಿ. 35 ಡೇಸ್ ಮರಿ ಇದು. ಇನ್ನೂ ಇದಕ್ಕೆ ನೇಮ್ ಏನೂ ಇಟ್ಟಿಲ್ಲ. ಇವತ್ತು ಫಸ್ಟು ತಂದಿರೋದು. ನಮಗಿಷ್ಟ ಅಂತ ನನ್ನ ಮಗನ ಫ್ರೆಂಡು ನಮ್ಮ ಮನೆಗೆ ಬಿಟ್ಟಿದ್ರು ಒಂದು ದಿವಸ. ನಾವು ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ನಾವೇ ನೋಡ್ಕೊಂಡ್ವಿ. ನೋಡಿ ಎಷ್ಟು ಮುದ್ದಾಗಿದೆ ಅಂತ ಇದ್ರ ಮುಖ. ತುಂಬಾ ಮುದ್ದಾಗಿದೆ. ನನಗಂತೂ ಈವ್ನಿಂಗ್ ಕಳಿಸೋದಕ್ಕೆ ಮನಸ್ಸೇ ಬರಲಿಲ್ಲ ಫ್ರೆಂಡ್ಸ್, ತುಂಬಾ ಬೇಜಾರಾಯಿತು. ನೋಡಿ, ಹಾಲು ಕುಡಿತಾ ಇದ್ದಾರೆ ನಮ್ಮ ಅತಿಥಿ ಇವತ್ತು ನಮ್ಮ ಮನೇಲಿ ಫಸ್ಟ್ ಟೈಮ್. ತುಂಬ ಜಾಸ್ತಿ ನೋಡಬೇಡಿ, ದೃಷ್ಟಿ ಆಗುತ್ತೆ ನಮ್ಮ ಮುದ್ದೆಗೆ. ಬರೀ ಹಾಲು ಮಾತ್ರ ಕುಡಿತವೆ. ಇಂದು ಇನ್ನೂ ಚಿಕ್ಕ ಮರಿ ಆಗಿರೋದ್ರಿಂದ ಮತ್ತು ಪೆಡಿಗ್ರಿ ಏನು ಅಷ್ಟೇನು ತಿನ್ನೋದಿಲ್ಲ. ಅನ್ನ ಕೂಡ ಹಾಕೋದಿಲ್ಲ ಇದಕ್ಕೆ, ಬರೀ ಹಾಲು ಕೊಡ್ತಾರೆ. ನಮ್ಮಲ್ಲೂ ಯಾಕಂದರೆ ನಮ್ಮ ಲಕ್ಕಿ ಕೂಡ 10 ಮರಿನ ಹಾಕಿತ್ತು, ಅದು ಕೂಡ ಸಾಕಿದ್ವಿ. ಹಾಗಾಗಿ ನಮಗೆ ನಾಯಿ ಮರಿ ಅಂದರೆ ತುಂಬಾ ಇಷ್ಟ. ಎಷ್ಟು ಕ್ಯೂಟಾಗಿದೆ ನೋಡಿ, ತುಂಬ ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್ ನನಗೆ, ನನ್ನ ಮಗುಗೆ. ನೋಡಿ, ನಿದ್ದೆ ಕೂಡ ಮಾಡ್ತಿದ್ದಾನೆ. ಮಿನಿಮಮ್ 1 ಅವರ್ ನಿದ್ದೆ ಮಾಡಿದ್ದಾನೆ ನಮ್ಮ ಜೊತೆ ಮಂಚದ ಮೇಲೆ ರಗ್ಗೋದ್ಕೊಂಡು. ನೋಡಿ ಎಷ್ಟು ಮುದ್ದಾಗಿ ನಿದ್ದೆ ಮಾಡ್ತಿದ್ದಾನೆ. ನಾನು ನನ್ನ ಮಗ ಮಲಗಿದ್ವಿ, ಮಧ್ಯದಲ್ಲೇ ಅವನು ಕೂಡ ಮಲಗಿದ. ನಮ್ಮ ಮುದ್ದು ಕೂಡ ಮಲಗಿದೆ ನೋಡಿ, ಎಷ್ಟು ಕ್ಯೂಟಾಗಿ ಮಲಗಿದೆ. ಮತ್ತು ಎದ್ಮೇಲೆ ಆಟ ಶುರು ಆಯಿತು ಅವನು. ನೋಡಿ ಏನು ಮಾಡ್ತಿದ್ದಾನೆ ಅಂತ. ತುಂಬ ತೀಟೆ ಇವನು, 1 ನಿಮಿಷ ಕೂರ್ತಿರಲಿಲ್ಲ ಸುಮ್ಮನೆ. ಅಲ್ಲೆಲ್ಲ ಬಂದಿದೆ ಅಲ್ವಾ, ಕಚ್ತಾನೆ ಎಲ್ಲರಿಗೂ. ನೋಡಿ ಯಾವ ರೀತಿ ಎಳ್ಕೊಂಡು ಹೋಗ್ತಿದ್ದಾನೆ ಅಂತ. ನೋಡ್ತಾ ಇದ್ರೆ ಇದ್ರ ಆಟ ತುಂಬಾ ಚೆನ್ನಾಗಿತ್ತು, ನೋಡ್ತಾನೆ ಇರಬೇಕು ಅನ್ನಿಸ್ತಿತ್ತು. ಸಂಜೆವರೆಗೂ ಟೈಮ್ ಪಾಸ್ ಮಾಡಿದ್ದೇ ಗೊತ್ತಾಗಲಿಲ್ಲ. ಕಳಿಸೋದಕ್ಕೂ ಮನಸ್ಸಿರಲಿಲ್ಲ ಇವನಿಗೆ, ಆದರೂ ಈವ್ನಿಂಗ್ ಕಳಿಸಿದ್ವಿ. ನಿಮಗೆಲ್ಲ ಇಷ್ಟ ಆದರೆ, ಅಂದರೆ ನನ್ನ ಮುದ್ದು ಇಷ್ಟ ಆದರೆ ನೀವು ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ಫ್ರೆಂಡ್ಸ್. ನಮ್ಮ ಮುದ್ದೆಗೆ ಒಂದು ಲೈಕ್ ಕೊಡಿ. ನಿಮಗೆ ಇವನ ಆಟ ಎಲ್ಲ ಇಷ್ಟ ಆದರೆ ಲೈಕ್ ಕೊಡೋದು ಖಂಡಿತ ಮರಿಬೇಡಿ. ಮತ್ತು ಮಂಚದ ಮೇಲೆ ನನ್ನ ಮಗನ ಜೊತೆ ತುಂಬಾ ಹೊತ್ತು ಆಟ ಆಡ್ದ ನೋಡಿ, ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾನೆ. ನನ್ನ ಮಗಂಗಂತೂ ತುಂಬ ಇಷ್ಟ. ಫೈವ್ ಇಯರ್ಸಿಂದ ಸಾಕಿದ್ದೀವಿ ನಾವು ಕೂಡ. ನಮ್ಮ ಲಕ್ಕಿನ ಕೂಡ ನಿಮಗೆ ಪರಿಚಯ ಮಾಡಿಸಿದ್ದೀನಿ ಆಲ್ರೆಡಿ.
ಅದಕ್ಕೆ ನಮಗೆ ನಾಯಿ ಮರಿ ಕಂಡ್ರೆ ತುಂಬಾ ಇಷ್ಟ ಫ್ರೆಂಡ್ಸ್. ನೋಡಿ ಯಾವ ರೀತಿ ಆಟ ಆಡಿಸ್ತಿದ್ದಾನೆ ಅಂತ, ಸುಮ್ಮನೆ ಇರಲ್ಲ ನನ್ನ ಮಗ. ತುಂಬಾ ಅವನು ಚೂಟಿ ಅದು ಚೂಟಿ ತುಂಬಾ ಆಟ ಆಡ್ತಿದ್ದಾರೆ ಇಬ್ಬರು ಸೇರಿಕೊಂಡು. ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗು ಅಂದರೆ ನಮ್ಮ ಮುದ್ದು ವ್ಲಾಗ್ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಹೊಸದಾಗಿ ಯಾರು ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರೋ, ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಪ್ರತಿಯೊಂದು ನಾನಾಕು ಪ್ರತಿಯೊಂದು ವಿಡಿಯೋಸು ನಿಮಗೆ ತಕ್ಷಣ ಬರುತ್ತೆ, ತಕ್ಷಣ ನೋಡ್ಬೋದು, ನೋಟಿಫಿಕೇಷನ್ಗೆ ಬರುತ್ತೆ. ಈ ವಿಡಿಯೋಸ್ಗೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಮತ್ತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.